ಕಳೆದ ತಿಂಗಳಷ್ಟೇ ಜೇಮ್ಸ್ ಹಬ್ಬವನ್ನು ಕನ್ನಡಿಗರು ಭಾರತೀಯರು ಜಗತ್ತಿನಾದ್ಯಂತ ಕಣ್ತುಂಬಿಕೊಂಡಿದ್ರು. ಆದರೆ ಎಲ್ಲರಿಗೂ ಮಿಸ್ ಆಗಿದ್ದು ಅಪ್ಪು ಸರ್ ಅವ್ರ ವಾಯ್ಸು. ಅವ್ರ ವಾಯ್ಸ್ ಇಲ್ಲ ಅನ್ನೋ ಒಂದು ಬೇಸರ ಎಲ್ಲರನ್ನೂ ಕಾಡಿತ್ತು. ಆದರೆ ಆ ಬೇಸರವನ್ನು ಸರಿಪಡಿಸೋದಕ್ಕೆ ಜೇಮ್ಸ್ ಚಿತ್ರತಂಡ ಮುಂದಾಗಿದೆ. ಹೌದು, ಇದೀಗ ಜೇಮ್ಸ್ ಚಿತ್ರವನ್ನು ಅಪ್ಪು ಸರ್ ವಾಯ್ಸಲ್ಲೇ ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಜೇಮ್ಸ್ ಚಿತ್ರತಂಡ ಸಿದ್ಧಗೊಳಿಸಿದೆ. ಈ ಕುರಿತು ಜೇಮ್ಸ್ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆನೇ ಮಾತಾಡ್ಸೋಣ. ಮೊದಲಿಗೆ ಈ ಸಂದರ್ಭದಲ್ಲಿ ನಾನು ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವತ್ತಿನ ದಿನ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅಪ್ಪು ಸರ್ದು ವಾಯ್ಸ್ ನಮಗೆ ಸಿಗಲಿಲ್ಲ. ಯಾಕಂದ್ರೆ ತುಂಬ ಕಂಪ್ನೀಸು ಕೊಟ್ಟಿದ್ವಿ ಆ್ಯಂಡ್ ಸೀಜನಲ್ಲಿ ರೀಕ್ರಿಯೇಷನ್ ಇದೆ, ಆದರೆ ವಾಯ್ಸಲ್ಲಿ ರೀಕ್ರಿಯೇಷನ್ ಇರಲಿಲ್ಲ. ತುಂಬ ಕಂಪ್ನಿ ಕೊಟ್ಟಿದ್ವಿ, ಎಸ್ಪೆಷಲಿ ನಮ್ಮ ಶ್ರೀಕಾಂತ್ ಮೇಕ ಸರ್ ಹೇಳಿದ್ರು ಅಂತ, ನಮ್ಮ ಪಪ್ಪು ಅಂತ ಕರೀತಾರೆ ಅವ್ರನ್ನ, ಶ್ರೀನಿವಾಸರಾವ್ ಸರ್ ಅಂತ ಆ್ಯಂಡ್ ಶೋಭನ್ ಸರ್ ಅಂತ, ಅವ್ರ ಟೀಮಿಗೆ ಕೊಟ್ಟಿದ್ವಿ. ಆ ರಿಲೀಸ್ ಟೈಮಲ್ಲೂ ಕೇಳಿದ್ವಿ, ಏನಾದ್ರು ಎಲ್ಲ ಕಂಪ್ನೀಸನ್ನು ವಿಚಾರಿಸಿದಾಗ ಯಾರೂ ನಮಗೆ ಕಾನ್ಫಿಡೆಂಟಾಗಿ ಭರವಸೆ ಕೊಡಲಿಲ್ಲ ವಾ ಒಂದು ಧ್ವನಿ ಇದರಲ್ಲಿ. ಆ್ಯಂಡ್ ಆ ಒಂದು ಸಂದರ್ಭ ನಮಗೆ ಶಿವಣ್ಣ ಸರ್ ಅವರ ಒಂದು ವಾಯ್ಸ್ನ ಕೊಟ್ಟು ಸಿನಿಮಾ ವಿಶ್ವಾದ್ಯಂತ ನಾವು ಅಪ್ಪು ಸರ್ ಆಸೆ ಪಟ್ಟಂಥ ದಿನ ಮಾರ್ಚ್ 17 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಇವತ್ತು ಶಿವಣ್ಣ ಸರ್ ಧ್ವನಿ ಏನಿದೆ ಆ ಎಕ್ಸ್ಪ್ರೆಷನ್ಸ್ನ ರೀಡ್ ಮಾಡಿ, ಜೊತೆಗೆ ನಾವು 15 ಅಪ್ಪು ಸರ್ ಮಾತಾಡಿರೋ ಅಂಥ ಒಂದು ವಾಯ್ಸ್ನ ಕಳಿಸ್ಕೊಟ್ಟಿದ್ವಿ, ಅದನ್ನೆಲ್ಲ ರೀಡ್ ಮಾಡಿ ಹೊಸ ಒಂದು ಟೆಕ್ನಾಲಜಿನ ಕಂಡುಹಿಡಿದು ಇವತ್ತು ನಮಗೆ ಅಪ್ಪು ಸರ್ ಧ್ವನಿನ ರೀಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಟೀಮಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಶಿವಣ್ಣ ಸರ್ ಕೂಡ ನೋಡಿದ್ದಾರೆ, ರಾಘಣ್ಣ ಸರ್ ನೋಡಿದ್ದಾರೆ ವಿಡಿಯೋ ವಿತ್ ಆಡಿಯೋ, ಆ್ಯಂಡ್ ಮೇಡಮ್ ನೋಡಿದ್ದಾರೆ, ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ ಅಪ್ಪು ಸರ್ದು ವಾಯ್ಸ್ನ ಕೇಳಿದಾಗ, ಯಾಕಂತಂದರೆ ನಿಮ್ಮ ನೋಡಿ ಎಲ್ಲ ಕಡೆಯೂ ಫಸ್ಟ್ ಪೂಜೆ ಬಂದು ಗಣೇಶನಿಗೆ ಪಾರ್ವತಿ ಮಗ, ಅದರಲ್ಲಿ ಪಾರ್ವತಮ್ಮನವ್ರ ಮಗ ಸಿನಿಮಾದಲ್ಲಿ ನಮಗೆ ಅಪ್ಪು ಸರ್ಗೆ ಫಸ್ಟ್ ಪೂಜೆ, ಒಂದು ದೈವಿಕ ಸ್ಪರ್ಶ ಅಂತ ಅನಿಸುತ್ತೆ ಅಪ್ಪು ಸರ್ದು ವಾಯ್ಸು. ಒಂದು ಕಡೆ ಇನ್ನೂ ಏನೇನು ಮಾಡಿಸ್ಕೋತೀರಾ ಸರ್ ಅನ್ನೋ ಥರದ ಒಂದು ಫೀಲಿಂಗು. ಆ್ಯಂಡ್ ಯಾಕಂದರೆ ಅವರು 3 ಕಷ್ಟಪಟ್ಟಂಥ ಆ ಟೀಮ್ಗೆ ಮೊದಲನೇ ಸಕ್ಸಸ್ ಸಿಕ್ಕಿರೋದು ಅಪ್ಪು ಸರ್ ಧ್ವನಿ ಮುಖಾಂತರ, ಅಪ್ಪು ಸರ್ ಜೇಮ್ ಸಿನಿಮಾ ಮುಖಾಂತರ. ಭಾಳಷ್ಟು ಮೊದಲುಗಳಿಗೆ ಜೇಮ್ ಸಿನಿಮಾ ಸಾಕ್ಷಿ, ತುಂಬ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಥಿಯೇಟ್ರಿಗೆ ಬಂದು ಮೊದಲನೇ ದಿನ ಸಿನಿಮಾ ನೋಡಿರೋದಿರಲಿ. ಆ್ಯಂಡ್ ಆಸ್ಟ್ರೇಲಿಯನ್ ಸೆನ್ಸಾರ್ ಆಗಿರೋಂಥ ಕನ್ನಡ ಸಿನಿಮಾ, ಮೊದಲನೇ ಕನ್ನಡ ಸಿನಿಮಾ ಈ ಥರ, ಆ್ಯಂಡ್ 3 ಬ್ರದರ್ಸ್ ಆ್ಯಕ್ಟ್ ಮಾಡಿದಂಥ ಸಿನಿಮಾ, ಈ ಥರ 106 ವಿಷಯಗಳಿಗೆ ಹೇಳಿದ್ರೆ ನೀವಾಗಲೇ ಹೇಳಿದಂಗೆ ಸಿನಿಮಾ ಉಳ್ಕೊಂಡಿಲ್ಲ, ಭಾವನೆಯಾಗಿ ಬದಲಾಗಿದೆ. ಆ್ಯಂಡ್ ತುಂಬ ವಿಷಯಗಳಲ್ಲಿ ಮೊದಲು ಶುರುವಾದಂಥದ್ದು, ಈಗ ಅವ್ರ ಕಂಪ್ನಿಗೂ ಇದು ಮೊದಲನೇ ಸಿನಿಮಾ ವಾಯ್ಸ್ ಇನೋವೇಟ್ ಮಾಡಿರೋದವರು, ರೀಕ್ರಿಯೇಟ್ ಮಾಡಿರೋಂಥದ್ದು. ಸೊ ಅವರ ಕಂಪ್ನಿಗೆ ಶ್ರೀನಿವಾಸ್ ಸರ್ಗೆ ಮತ್ತು ಶೋಭನ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಅಭಿಮಾನಿಗಳ ಪರವಾಗಿ. ಅಂದರೆ ಸರ್, ಇವಾಗ ಸಿನಿಮಾನ ರೀರಿಲೀಸ್ ಮಾಡೋದಾ ಅಥವಾ ಈಗಿರುವಂತಹ ಥಿಯೇಟ್ರ್ಗಳಲ್ಲಿ ಅಂದರೆ ವಾಯ್ಸನ್ನು ಅಪ್ಡೇಟ್ ಮಾಡೋದಾ? ಈಗ ಆಲ್ರೆಡಿ ಬಂದು ಒಂದು 60 ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ಓಡ್ತಾ ಇದೆ, ಅದ್ರ ಜೊತೆಗೆ ಇನ್ನೂ ಕೂಡ ಥಿಯೇಟ್ರ್ಗಳು ಆ್ಯಡ್ಆನ್ಸ್ ಆಗುತ್ತೆ ಆ್ಯಂಡ್ ವಾಯ್ಸ್ ಬಂದು ಅಪ್ಡೇಟ್ ಆಗುತ್ತೆ, ವೋಕಲ್ ಟ್ರ್ಯಾಕ್ ಬಂದು ಮತ್ತೆ ಅಪ್ಡೇಟ್ ಆಗುತ್ತೆ ಸಿನಿಮಾಗೆ. ಸೊ ದೊಡ್ಡ ಮಟ್ಟದಲ್ಲೇ ಮತ್ತೆ ನಿಮಗೆ ಚಿತ್ರಮಂದಿರಗಳ ಒಂದು ಪಟ್ಟಿನಲ್ಲಿ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡ್ಬೋದು ಅಪ್ಪು ಸರ್ ಧ್ವನಿಯಲ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಅಂದರೆ ಇವಾಗ ರೀರಿಲೀಸ್ ಆಗುತ್ತೆ ಅಂತ ಅಂದರೆ ಥಿಯೇಟ್ರಲ್ಲಿ ಆಲ್ರೆಡಿ ಸಿನಿಮಾ ಇದೆ ಆದರೆ ಅಪ್ಡೇಟೆಡ್ ವಾಯ್ಸ್ ಜೊತೆ ರೀರಿಲೀಸ್, ಅಂದರೆ ಮತ್ತೆ ಜೇಮ್ಸ್ ಹಬ್ಬನ ಮತ್ತೊಮ್ಮೆ ಕಣ್ ತುಂಬ್ಕೋಬೋದು. ಖಂಡಿತ, ಯಾಕಂತಂದರೆ ಅಭಿಮಾನಿಗಳಿಗೆ ನೀವು ಅಪ್ಪು ಸರ್ನ ಎಷ್ಟು ನೋಡಿದ್ರೂ ಅದು ತೃಪ್ತಿ ಆಗಲ್ಲ, ಅವ್ರನ್ನ ಎಷ್ಟು ನೋಡಿದ್ರು ಕೂಡ ಅವರ ಧ್ವನಿಯಲ್ಲಿ ಅಪ್ಪು ಸರ್ ನಾನು ಸಿನಿಮಾನ ನೋಡ್ಬೋದು ಅನ್ನೋಂಥದ್ದು ಎಲ್ಲ ಅಭಿಮಾನಿಗಳಿಗೂ ಖುಷಿನೇ. ಯಾಕಂದರೆ ಅಭಿಮಾನಿಗಳು ನಮ್ಮನೆ ದೇವರು ಅಂತಿದ್ರು ಅಪ್ಪು ಸರ್, ಎಷ್ಟೋ ಜನ ಅಭಿಮಾನಿಗಳ ಮನೆ ದೇವರು ಬಂದು ಅಪ್ಪು ಸರ್ ಇವತ್ತು, ಅದರಿಂದಾಗಿ ಆ ಒಂದು ಅಪ್ಪು ಸರ್ ಸಿನಿಮಾನ ಅಪ್ಪು ಸರ್ ಧ್ವನಿನಲ್ಲೇ ನೋಡೋಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ಅದಕ್ಕೆ ಯಾವತ್ತೂ ಆ ಟೀಮ್ಗೆ ನಾವು ಚಿರಋಣಿ ಅಷ್ಟೆ. ಇದಿಷ್ಟು ಜೇಮ್ಸ್ ಸಿನಿಮಾದ ನಿರ್ದೇಶಕ ಚೇತನ್ ಅವರ ಮಾತು. ಮಾಲ್ತೇಶ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.